ಒಂದು ಬಾಕ್ಸ್ನ ಘನಫಲವು ನಾಲ್ಕುನೂರ ಐದು ಘನಮಾನಗಳು ಕ್ಯೂಬಿಕ್ ಯೂನಿಟ್ಸ್ ಇಲ್ಲಿ ನಮಗೆ ಯೂನಿಟ್ಸ್ನ ಜನರಲ್ ಆಗಿ ಕೊಟ್ಟಿದ್ದಾರೆ ಅವರು ಯಾವುದೇ ರೀತಿಯಾಗಿ ಘನ ಫೀಟ್ಗಳಾಗಲಿ ಘನ ಸೆಂಟಿಮೀಟರ್ಗಳಾಗಲಿ ಘನ ಮೀಟರ್ಗಳಾಗಲಿ ಅಂತೇಳಿ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಿಲ್ಲ ಆ ಬಾಕ್ಸ್ನ ಘನಫಲ ಎಷ್ಟಿದೆ ಅಂತ ಹೇಳಿದ್ರೆ ನಾಲ್ಕುನೂರ ಐದು ಘನಮಾನಗಳಿದೆ ಅದರ ವಾಲ್ಯೂಮ್ ನಾನ್ನೂರ ಐದು ಘನಮಾನಗಳು ಆಗಿದೆ ಇನ್ನು ಬಾಕ್ಸ್ನ ಉದ್ದ ಎಕ್ಸ್ ಮಾನಗಳು ಅಗಲ ಎಕ್ಸ್ ಪ್ಲಸ್ ನಾಲ್ಕು ಮಾನಗಳು ಮತ್ತು ಎತ್ತರ ಒಂಬತ್ತು ಮಾನಗಳು ಆದರೆ ಬಾಕ್ಸ್ನ ಆಯಾಮಗಳನ್ನು ಡೈಮೆನ್ಷನ್ಸ್ ಗಳನ್ನ ಕಂಡುಹಿಡಿಯಿರಿ ನಾವೀಗ ಉದ್ದ ಎಷ್ಟಿರುತ್ತೆ ಅಗಲ ಎಷ್ಟಿರುತ್ತೆ ಯಾಕೆಂದ್ರೆ ಉದ್ದ ಮತ್ತು ಅಗಲವನ್ನು ನೋಡಿದ್ರೆ ನೀವು ಎಕ್ಸ್ ಮತ್ತು ಎಕ್ಸ್ ಪ್ಲಸ್ ನಾಲ್ಕು ಅಂತೇಳಿ ಕೊಟ್ಟಿದ್ದಾರೆ ಅದರ ಬೆಲೆಯನ್ನು ಕಂಡುಹಿಡಿಯಬೇಕಾಗಿರುತ್ತೆ ಅದಕ್ಕಾಗಿ ಮೊದಲಿಗೆ ನಾನೊಂದು ಬಾಕ್ಸ್ ಇಲ್ಲಿ ತೆಗೆದುಕೊಳ್ತೇನೆ ಈ ರೀತಿಯಾಗಿ ಒಂದು ಬಾಕ್ಸ್ ಇದೆ ಅಂತ ಹೇಳಿದ್ರೆ ನೀವು ನೋಡ್ಬೋದು ಈಗ ನಾವು ವಿಜುವಲೈಸ್ ಮಾಡಿದ್ರೆ ನಮಗೆ ಸುಲಭವಾಗಿ ಇದು ಅರ್ಥ ಆಗುತ್ತೆ ಈ ರೀತಿಯಾಗಿ ಒಂದು ಬಾಕ್ಸ್ ಇದೆ ಅಂತ ಹೇಳಿದ್ರೆ ಅದರ ಉದ್ದ ಎಕ್ಸ್ ಮಾನಗಳು ಆಗಿದೆ ನಾನು ಅದರ ಉದ್ದವನ್ನ ಇಲ್ಲಿ ತೆಗೆದುಕೊಳ್ತೇನೆ ಇದು ಎಕ್ಸ್ ಮಾನಗಳು ಆಗಿದೆ ಇನ್ನು ಅಗಲ ನಾನು ಇದನ್ನ ಅಗಲ ಅಂಥೇಳಿ ತೆಗೆದುಕೊಂಡ್ರೆ ಬಾಕ್ಸನ್ನು ಸ್ವಲ್ಪ ಸೇರಿಸೋಣ ಹ್ಮ್ ಈ ರೀತಿಯಾಗಿದೆ ಅಂತ ಹೇಳಿದ್ರೆ ಅಗಲ ಎಕ್ಸ್ ಪ್ಲಸ್ ನಾಲ್ಕು ಮಾನಗಳು ಇದನ್ನ ನಾನು ಅಗಲ ಅಂಥೇಳಿ ತೆಗೆದುಕೊಳ್ತೇನೆ ಇನ್ನು ಉದ್ದ ಇದನ್ನ ನಾನು ಉದ್ದ ಅಂಥೇಳಿ ತೆಗೆದುಕೊಂಡ್ರೆ ಅದರ ಉದ್ದ ಎಷ್ಟಿದೆ ಅಂತ ಹೇಳಿದ್ರೆ ಒಂಬತ್ತು ಮಾನಗಳು ಇದೆ ಈ ಬಾಕ್ಸ್ನ ಘನಫಲವನ್ನು ಸಹ ಕೊಟ್ಟಿದ್ದಾರೆ ವಾಲ್ಯೂಮ್ ಈ ಬಾಕ್ಸ್ನ ಘನಫಲ ನಾಲ್ಕುನೂರ ಐದು ಘನಮಾನಗಳು ಆಗಿದೆ ಘನಮಾನಗಳು ಆಗಿದೆ ಬಾಕ್ಸ್ನ ನ ಘನಫಲವನ್ನು ನಾವು ಕಂಡಿಡಿಯುವಂತಹ ಸೂತ್ರ ನಮಗೆ ತಿಳಿದಿದೆ ಬಾಕ್ಸ್ನ ಘನಪಲ ಘನಫಲ ವಾಲ್ಯೂಮ್ ಆಫ್ ಬಾಕ್ಸ್ ವಿ ಅನ್ನುವಂಥದ್ದು ಉದ್ದ ಇಂಟು ಅಗಲ ಇಂಟು ಎತ್ತರ ಆಗಿದೆ ಇಲ್ಲಿ ಇದರ ಘನಫಲ ಎಷ್ಟು ಅಂತ ನಮ್ಗೆ ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ ಅದು ನಾಲ್ಕುನೂರ ಐದು ಘನಮಾನಗಳಾಗಿದೆ ಈ ನಾಲ್ಕುನೂರ ಐದು ಎಷ್ಟಕ್ಕೆ ಸಮ ಆಗಿದೆ ಅಂತ ಉದ್ದ ಸಮು ಎಕ್ಸ್ ಮಾನಗಳು ಅಗಲ ಎಕ್ಸ್ ಪ್ಲಸ್ ನಾಲ್ಕು ಮಾನಗಳು ಇಂಟು ಒಂಬತ್ತು ಯೂನಿಟ್ ಎತ್ತರಗಳು ಒಂಬತ್ತು ಮಾನಗಳಿಗೆ ಸಮವಾಗಿದೆ ಈ ಮೂರನ್ನು ನಾವು ಗುಣಿಸಿದ್ವಿ ಅಂತ ಹೇಳಿದ್ರೆ ಅದು ನಾಲ್ಕು ಐದಕ್ಕೆ ಸಮ ಇರುತ್ತೆ ಈಗ ನಾವು ಎಕ್ಸ್ಗೆ ಬಿಡಿಸುವ ಸಲುವಾಗಿ ಇದನ್ನು ನಾವು ಸರಳ ರೂಪಕ್ಕೆ ತರಬೇಕಾಗತ್ತೆ ಸರಳ ರೂಪಕ್ಕೆ ತರಬೇಕಾದ್ರೆ ನಾವು ಈ ಒಂಬತ್ತು ಇಂಟು ಎಕ್ಸನ್ನು ಅನ್ನ ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗತ್ತೆ ಒಂಬತ್ತು ಮತ್ತು ಎಕ್ಸ್ ಇದೆ ಆದರೆ ನೀವು ಇಲ್ಲಿ ಗಮನಿಸಿದ್ರೆ ಈ ನಾಲ್ಕು ನೂರ ಐದು ನಾಲ್ಕು ಪ್ಲಸ್ ಸೊನ್ನೆ ನಾಲ್ಕು ನಾಲ್ಕು ಪ್ಲಸ್ ಐದು ಒಂಬತ್ತು ಇದು ಒಂಬತ್ತರಿಂದ ಭಾಗ ಆಗ್ತಾ ಇದೆ ನಾವು ಇಲ್ಲೇ ಈ ಸಮೀಕರಣದ ಎರಡೂ ಬದಿಯನ್ನು ಒಂಬತ್ತರಿಂದ ಬಾಗ್ಸುದ್ವಿ ಅಂತ ಹೇಳಿದ್ರೆ ನಮ್ಮ ಒಂದು ಹಂತಗಳು ಸುಲಭ ಆಗುತ್ತೆ ಅದಕ್ಕಾಗಿ ನಾವಿಲ್ಲಿ ಮೊದಲಿಗೆ ಎರಡೂ ಬದಿಯಲ್ಲಿ ಒಂಬತ್ತರಿಂದ ಭಾಗಿಸಬಹುದು ಬಾಗ್ಸುದ್ವಿ ಅಂತ ಹೇಳಿದ್ರೆ ಒಂಬತ್ತು ಒಂಬತ್ತು ಕ್ಯಾನ್ಸಲ್ ಆಗ್ತಾ ಇದೆ ಇಲ್ಲಿ ನಾನ್ನೂರ ಐದು ಒಂಬತ್ತರ ಎಷ್ಟಾವರ್ತಿ ಅಂತ ಹೇಳಿ ನೋಡೋಣ ಒಂಬತ್ತ ನಾಕ್ಲಿ ಮೂವತ್ತ ಆರು ಹತ್ತಲ್ಲಿ ಆರು ಹೋದರೆ ನಾಲ್ಕು ಐದನ್ನು ಇಳಿಸ್ಕೊಂಡ್ವಿ ಇನ್ನು ಮೂರು ಉಳ್ಕೊಳುತ್ತೆ ಮೂರಲ್ಲಿ ಮೂರು ಹೋದರೆ ಸೊನ್ನೆ ಇಲ್ಲಿ ಐದನ್ನು ಇಳಿಸ್ಕೊಂಡ್ವಿ ಅಂತ ಹೇಳಿದ್ರೆ ಅದು ನಲ್ವತ್ತೈದು ಆಗತ್ತೆ ಒಂಬತ್ತೈದ್ಲಿ ನಲವತ್ತ ಐದು ಅಂದರೆ ನಲ್ವತ್ತೈದು ಒಂಬತ್ತು ನಾನ್ನೂರ ಐದು ಆಗತ್ತೆ ಹಾಗಾಗಿ ಒಂಬತ್ತರಿಂದ ಭಾಗಿಸಿದಾಗ ನಮಗೆ ಇಲ್ಲಿ ದೊರಕ್ತಾ ಇರುವಂಥದ್ದು ನಲವತ್ತ ಐದು ಈಕ್ವಲ್ಸ್ ಎಕ್ಸ್ ಇಂಟು ಎಕ್ಸ್ ಪ್ಲಸ್ ನಾಲ್ಕು ಆಗಿದೆ ಈಗ ನಾವು ಎಕ್ಸನ್ನು ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ ಅಂತ ಹೇಳಿದ್ರೆ ನಲವತ್ತೈದು ಈಕ್ವಲ್ಸ್ ಎಕ್ಸ್ ಸ್ಕ್ವಯರ್ ಪ್ಲಸ್ ನಾಲ್ಕು ಎಕ್ಸ್ ಆಗಿದೆ ಈಗ ಈ ಎಕ್ಸ್ ಸ್ಕ್ವಯರ್ ಪ್ಲಸ್ ನಾಲ್ಕು ಎಕ್ಸ್ ಈಕ್ವಲ್ಸ್ ನಲವತ್ತೈದು ಇದು ಒಂದು ವರ್ಗ ಸಮೀಕರಣವಾಗಿದ್ದು ನಾವು ವರ್ಗ ಸಮೀಕರಣದ ಒಂದು ಬದಿಯಲ್ಲಿ ಸೊನ್ನೆಯನ್ನು ಪಡೆದುಕೊಂಡ್ವಿ ಅಂತ ಹೇಳಿದ್ರೆ ನಮಗೆ ವರ್ಗ ಸಮೀಕರಣವನ್ನು ಬಿಡಿಸೋದು ಸುಲಭ ಆಗುತ್ತೆ ಅದಕ್ಕಾಗಿ ನಾನು ಸಮೀಕರಣದ ಎರಡೂ ಬದಿ ಮೈನಸ್ ನಲವತ್ತೈದನ್ನು ಸೇರಿಸ್ತಾ ಇದ್ದೇನೆ ಮೈನಸ್ ನಲವತ್ತೈದನ್ನು ಸೇರಿಸಿದ ನಂತರ ಪ್ಲಸ್ ನಲವತ್ತೈದು ಮೈನಸ್ ನಲವತ್ತೈದು ಕ್ಯಾನ್ಸಲ್ ಆಗ್ತಾ ಇದೆ ಈ ಬದಿಯಲ್ಲಿ ಉಳಿದುಕೊಳ್ತಾ ಇರುವಂಥದ್ದು ಸೊನ್ನೆ ಈಕ್ವಲ್ಸ್ ಎಕ್ಸ್ ಸ್ಕ್ವಯರ್ ಪ್ಲಸ್ ನಾಲ್ಕು ಎಕ್ಸ್ ಮೈನಸ್ ನಲವತ್ತ ಐದು ಈಗ ನಮಗೆ ಸಮೀಕರಣ ವರ್ಗ ಸಮೀಕರಣ ದೊರಕ್ತಾ ಇದೆ ಈ ವರ್ಗ ಸಮೀಕರಣದಲ್ಲಿ ಎಕ್ಸ್ ಸ್ಕ್ವಯರ್ನ ಗುಣಕ ಒಂದು ಆಗಿದೆ ಈ ರೀತಿಯಾಗಿ ಒಂದು ಸಹಗುಣಕವನ್ನು ಹೊಂದಿದ್ರೆ ನಾವು ಪದಗಳನ್ನು ಸ್ಪ್ಲಿಟ್ ಮಾಡಿ ಗುಂಪ್ ಮಾಡಿ ಅಪವರ್ತನಗಳನ್ನ ಪಟ್ಟಿ ಬದಲು ನೇರವಾಗಿ ಅಪವರ್ತನಗಳನ್ನ ಪಟ್ಟಿ ಮಾಡಬಹುದಾಗಿರುತ್ತೆ ಹಾಗೆ ಪಟ್ಟಿ ಮಾಡಬೇಕಾದ್ರೆ ನಾವು ಗಮನಿಸಬೇಕಾಗಿರುವಂಥದ್ದು ನಾವು ತಿಂಕ್ ಮಾಡುವಂತಹ ಎರಡು ಸಂಖ್ಯೆಗಳ ಮೊತ್ತ ಪ್ಲಸ್ ನಾಲ್ಕು ಆಗಿರಬೇಕು ಗುಣಲಬ್ಧ ಮೈನಸ್ ನಲ್ವತ್ತೈದು ಆಗಿರಬೇಕು ಆ ಎರಡು ಸಂಖ್ಯೆಗಳು ಅಂತರ ಎಷ್ಟಿರುತ್ತೆ ಪ್ಲಸ್ ನಾಲ್ಕು ಆಗಿದೆ ಮೈನಸ್ ನಲವತ್ತೈದು ಬರಬೇಕು ಅಂದರೆ ಒಂದು ಪ್ಲಸ್ ಇರುತ್ತೆ ಒಂದು ಮೈನಸ್ ಇರುತ್ತೆ ಈಗ ನಲವತ್ತೈದರ ಫ್ಯಾಕ್ಟರ್ಸನ್ನು ಯೋಚನೆ ಮಾಡಿದ್ರೆ ಅವುಗಳ ಅಂತರ ನಾಲ್ಕು ಇರಬೇಕು ಅಂತಹ ಫ್ಯಾಕ್ಟರ್ಸ್ ಯಾವುದು ಅಂತ ಯೋಚನೆ ಮಾಡಿದ್ರೆ ನಮಗೆ ತಿಳಿದು ಬರ್ತಾ ಇದೆ ಎ ಪ್ಲಸ್ ಬಿ ಪ್ಲಸ್ ನಾಲ್ಕು ಆಗಬೇಕು ಎ ಇಂಟು ಬಿ ಮೈನಸ್ ನಲವತ್ತೈದು ಆಗಬೇಕು ಅಂತಹ ಸಂಖ್ಯೆ ಒಂಬತ್ತು ಎಂಟು ಐದು ಇಲ್ಲಿ ಯಾವ ಸಂಖ್ಯೆಗೆ ನಾವು ಪ್ಲಸ್ಸು ಯಾವ ಸಂಖ್ಯೆಗೆ ಮೈನಸ್ ಕೊಡಬೇಕು ಅಂತ ಅಂದರೆ ಇಲ್ಲಿ ನಾವು ಈ ಮೊತ್ತವನ್ನು ನೋಡಬೇಕಾಗತ್ತೆ ಹಾಗಾಗಿ ದೊಡ್ಡ ಸಂಖ್ಯೆಗೆ ಪ್ಲಸ್ ಕೊಡ್ತೇವೆ ಚಿಕ್ಕ ಸಂಖ್ಯೆಗೆ ಮೈನಸ್ಸನ್ನು ಇದ್ದೇವೆ ಇವುಗಳ ಗುಣಲಬ್ಧ ಮೈನಸ್ ನಲವತ್ತೈದು ಆಗುತ್ತೆ ಇನ್ನು ಮೊತ್ತವನ್ನು ತಗೊಂಡ್ರೆ ಒಂಬತ್ತು ಪ್ಲಸ್ ಆಫ್ ಮೈನಸ್ ಐದು ಅಂತ ಹೇಳಿದ್ರೆ ಅದು ಮೈನಸ್ ನಾಲ್ಕೆ ಆಗತ್ತೆ ಹಾಗಾದರೆ ಆ ಎರಡು ಸಂಖ್ಯೆಗಳು ಒಂದು ಪ್ಲಸ್ ಒಂಬತ್ತು ಒಂದು ಮೈನಸ್ ಐದು ಆಗಿದೆ ನಾವು ಅಪವರ್ತನಗಳನ್ನು ನೇರವಾಗಿ ಬರೆದುಕೊಳ್ಬೋದಾಗಿರುತ್ತೆ ಅದಕ್ಕಾಗಿ ನಾನಿಲ್ಲಿ ಒಂದು ಗೆರೆಯನ್ನು ತೆಗೆ ಇದ್ದೇನೆ ಈಗ ಇದರ ಮುಂದುವರೆದ ಭಾಗ ಸೊನ್ನೆ ಈಕ್ವಲ್ಸ್ ಎಕ್ಸ್ ಪ್ಲಸ್ ಒಂಬತ್ತು ಇಂಟು ಎಕ್ಸ್ ಮೈನಸ್ ಐದು ಆಗಿದೆ ಈಗ ಈ ಎರಡರ ಗುಣಲಬ್ಧ ಸೊನ್ನೆ ಆಗ್ತಾ ಇದೆ ಹೇಳಿದ್ರೆ ಎಕ್ಸ್ ಪ್ಲಸ್ ಒಂಬತ್ತು ಸೊನ್ನೆಗೆ ಸಮ ಇರುತ್ತೆ ಅಥವಾ ಎಕ್ಸ್ ಮೈನಸ್ ಐದು ಸೊನ್ನೆಗೆ ಸಮ ಇರುತ್ತೆ ಈಗ ನಾವು ಎಕ್ಸ್ಗೆ ಬಿಡಿಸೋಣ ಎಕ್ಸ್ ಪ್ಲಸ್ ಒಂಬತ್ತು ಈಕ್ವಲ್ಸ್ ಸೊನ್ನೆ ಅಥವಾ ಎಕ್ಸ್ ಇಲ್ಲೂ ಒಂದು ಸಹ ಒಂದು ಗೆರೆಯನ್ನು ಹಾಕಿ ನಾನು ಈ ಸಿಂಪ್ಲಿಫಿಕೇಶನ್ ಅರ್ಥ ಮಾಡ್ಕೊಳ್ಳೋದಕ್ಕೆ ಮಾಡ್ತೇನೆ ಎಕ್ಸ್ ಮೈನಸ್ ಐದು ಈಕ್ವಲ್ಸ್ ಸೊನ್ನೆ ಆಗುತ್ತೆ ಈಗ ಎಕ್ಸ್ಗೆ ಬಿಡಿಸುವ ಸಲುವಾಗಿ ಪ್ಲಸ್ ಒಂಬತ್ತನ್ನು ಕ್ಯಾನ್ಸಲ್ ಮಾಡುವ ಸಲುವಾಗಿ ಮೈನಸ್ ಒಂಬತ್ತನ್ನು ಎರಡೂ ಬದಿಯಲ್ಲಿ ಸೇರಿಸ್ತಾ ಇದ್ದೇನೆ ನನಗೆ ಬರ್ತಾ ಇರುವಂಥದ್ದು ಎಕ್ಸ್ ಈಕ್ವಲ್ಸ್ ಪ್ಲಸ್ ಒಂಬತ್ತು ಮೈನಸ್ ಒಂಬತ್ತು ಕ್ಯಾನ್ಸಲ್ ಆಗಿ ಸೊನ್ನೆ ಮೈನಸ್ ಒಂಬತ್ತು ಅಂತ ಹೇಳಿದ್ರೆ ಮೈನಸ್ ಒಂಬತ್ತು ಬರ್ತಾ ಇದೆ ಇದು ಎಕ್ಸ್ನ ಒಂದು ಬೆಲೆ ಆಯಿತು ಅಥವಾ ಮೈನಸ್ ಐದನ್ನು ಕ್ಯಾನ್ಸಲ್ ಮಾಡುವ ಸಲುವಾಗಿ ನಾನು ಪ್ಲಸ್ ಐದನ್ನು ಎರಡೂ ಬದಿ ಆ್ಯಡ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನನಗೆ ದೊರಕುವಂಥದ್ದು ಎಕ್ಸ್ ಈಕ್ವಲ್ಸ್ ಐದು ಆಗಿದೆ ಎಕ್ಸ್ ಈಕ್ವಲ್ಸ್ ಪ್ಲಸ್ ಐದು ಆಗಿದೆ ಈ ಎರಡು ಬೆಲೆಗಳು ಈ ಒಂದು ಸಮೀಕರಣದ ಪರಿಹಾರ ಆಗಿದೆ ಆದರೆ ನಾವು ಎಕ್ಸ್ನ ಯಾವ ಬೆಲೆಯನ್ನು ಇಲ್ಲಿ ಪರಿಗಣಿಸಬೇಕು ಅಂತ ಹೇಳಿದ್ರೆ ಇಲ್ಲಿ ಎಕ್ಸ್ ಅನ್ನೋದು ನಮಗೆ ಅಳತೆಯನ್ನು ಹೇಳ್ತಾ ಇರೋದರಿಂದ ಅಳತೆಯನ್ನು ನಾವು ಋಣ ಸಂಖ್ಯೆಯಲ್ಲಿ ಹೇಳೋದಿಲ್ಲ ಮೈನಸ್ ಒಂಬತ್ತು ಪ್ಲಸ್ ನಾಲ್ಕು ಅಂತ ಹೇಳಿದ್ರೆ ಮೈನಸ್ ಐದು ಬರುತ್ತೆ ಬಾಕ್ಸ್ನ ಅಗಲ ಮೈನಸ್ ಐದು ಇರೋದಕ್ಕೆ ಸಾಧ್ಯ ಇಲ್ಲ ಇನ್ನು ಉದ್ದ ಮೈನಸ್ ಒಂಬತ್ತು ಆಗುತ್ತೆ ಮೈನಸ್ ಒಂಬತ್ತು ಇರೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಈ ಒಂದು ಬೆಲೆಯನ್ನು ನಾವು ಕನ್ಸಿಡರ್ ಮಾಡೋದಿಲ್ಲ ನಾವು ಎಕ್ಸ್ ಇಕ್ವಲ್ಸ್ ಐದು ಅನ್ನುವ ಬೆಲೆಯನ್ನು ಮಾತ್ರ ಪರಿಗಣಿಸ್ತೇವೆ ಆಗ ಎಕ್ಸ್ ಈಕ್ವಲ್ಸ್ ಐದು ಅಂತ ತೆಗೆದುಕೊಂಡ್ರೆ ಐದು ಪ್ಲಸ್ ನಾಲ್ಕು ಒಂಬತ್ತು ಯೂನಿಟ್ಗಳು ಆಗುತ್ತೆ ಈ ಒಂದು ಬಾಕ್ಸ್ನ ಆಗಲ್ಲ ಒಂಬತ್ತು ಯೂನಿಟ್ಗಳಾಗಿವೆ ಇನ್ನು ಉದ್ದ ತೆಗೆದುಕೊಂಡ್ವಿ ಅಂತ ಹೇಳಿದ್ರೆ ಎಕ್ಸ್ ಆಗಿದೆ ಎಕ್ಸ್ನ ನ ಬೆಲೆ ಐದು ಆಗಿರೋದ್ರಿಂದ ಉದ್ದ ಐದು ಮಾನಗಳು ಆಗಿದೆ ಎತ್ತರ ಒಂಬತ್ತು ಮಾನಗಳು ಆಗಿದೆ ಈಗ ನಾವು ಒಮ್ಮೆ ತಾಳೆ ನೋಡೋಣ ನಾವು ಈ ಮೂರನ್ನು ಸಹ ಗುಣಿಸಿದ್ವಿ ಅಂತ ಹೇಳಿದ್ರೆ ನಾಲ್ಕುನೂರ ಐದು ಬರುತ್ತೆ ಹೌದು ಒಂಬತ್ತೈದಲಿ ನಲ್ವತ್ತೈದು ನಲವತ್ತೈದು ಒಂಬತ್ತುಲಿ ನಾನ್ನೂರ ಐದು ನಾವಿಲ್ಲೇ ನೋಡಿದ್ದೀವಿ ನಲವತ್ತೈದು ಒಂಬತ್ತಲಿ ಎಷ್ಟು ಬರುತ್ತೆ ನಾಲ್ಕುನೂರ ಐದು ಘನಮಾನಗಳು ಇದೆ ನಾವು ತಾಳೆ ನೋಡಿದಾಗಲೂ ಸಹ ನಾವು ಪಡೆದಿರುವಂತಹ ಉತ್ತರ ಸರಿಯಾಗಿದೆ ಅಂತ ಹೇಳಿ ಕಂಡು ಬರ್ತಾ ಇದೆ ನಾನು ಇಲ್ಲಿ ಇನ್ನೊಂದು ವಿಷಯವನ್ನು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೇನೆ ನಾನು ಈ ಹಂತದಲ್ಲಿ ಒಂಬತ್ತನ್ನು ಕ್ಯಾನ್ಸಲ್ ಮಾಡಿದ್ದೇನೆ ನಾನು ಈ ಹಂತದಲ್ಲಿ ಒಂಬತ್ತನ್ನು ಕ್ಯಾನ್ಸಲ್ ಮಾಡಲಿಲ್ಲ ಅಂತ ಹೇಳಿದ್ರೆ ಹಾಗೆ ತೆಗೆದುಕೊಂಡ್ರೆ ಏನಾಗುತ್ತೆ ಸ್ವಲ್ಪ ನೋಡೋಣ ವಿವರಣೆಯನ್ನು ಆಗ ನಮಗೆ ಬಲ ಬದಿಯಲ್ಲಿ ನಾಲ್ಕುನೂರ ಐದಿರುತ್ತೆ ಒಂಬತ್ತು ಎಕ್ಸನ್ನು ನಾವು ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗುತ್ತೆ ಎಕ್ಸ್ ಇಂಟು ಒಂಬತ್ತು ಅಂತ ಹೇಳಿದ್ರೆ ಒಂಬತ್ತು ಎಕ್ಸ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿರ್ತೀವಿ ಎಕ್ಸ್ ಪ್ಲಸ್ ನಾಲ್ಕು ಇಂಟು ಒಂಬತ್ತು ಎಕ್ಸ್ ಇದನ್ನು ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ ಅಂತ ಹೇಳಿದ್ರೆ ನಾಲ್ಕುನೂರ ಐದು ಒಂಬತ್ತು ಇಂಟು ಎಕ್ಸ್ ಅಂತ ಹೇಳಿದ್ರೆ ಒಂಬತ್ತು ಎಕ್ಸ್ ಸ್ಕ್ವಯರ್ ಪ್ಲಸ್ ಮೂವತ್ತಾರು ಎಕ್ಸ್ ನಾವು ಸಮ ವರ್ಗ ಸಮೀಕರಣವನ್ನು ಒಂದು ಕಡೆ ಸೊನ್ನೆ ಪಡೆಯುವ ಸಲುವಾಗಿ ಪದಗಳನ್ನೆಲ್ಲ ಒಂದು ಬದಿಗೆ ತೆಗೆದುಕೊಳ್ತೇವೆ ಅದಕ್ಕಾಗಿ ನಾನು ಎರಡೂ ಬದಿಯಲ್ಲಿ ಮೈನಸ್ ನಾಲ್ಕುನೂರ ಐದನ್ನು ಸೇರಿಸಿದ್ರೆ ಆಗ ಬಲ ಬದಿಯಲ್ಲಿ ಸೊನ್ನೆ ದೊರಕುತ್ತೆ ಎಡಬದಿಯಲ್ಲಿ ಒಂಬತ್ತು ಎಕ್ಸ್ ಸ್ಕ್ವಯರ್ ಪ್ಲಸ್ ಮೂವತ್ತಾರು ಎಕ್ಸ್ ಮೈನಸ್ ನಾಲ್ಕು ನೂರ ಐದು ದೊರಕುತ್ತೆ ನೀವು ಇಲ್ಲಿ ಗಮನಿಸಬಹುದು ಎಕ್ಸ್ಕ್ವರ್ ನ ಕೋಫಿಷಿಯಂಟ್ ಒಂದು ಇತ್ತು ಅಂತ ಹೇಳಿದ್ರೆ ನಮಗೆ ಸುಲಭ ಆಗುತ್ತೆ ಅದಕ್ಕಾಗಿ ಒಂಬತ್ತರಿಂದ ಭಾಗ ಮಾಡ್ಬೋದಾ ಅಂತ ನೋಡಿದ್ರೆ ಹೌದು ಒಂಬತ್ತು ಒಂಬತ್ ನಾಲ್ಕುಲಿ ಮೂವತ್ತಾರು ನಾಲ್ಕು ಪ್ಲಸ್ ಸೊನ್ನೆ ಪ್ಲಸ್ ಐದು ಒಂಬತ್ತು ಬರ್ತಿದೆ ಹಾಗಾಗಿ ಎಲ್ಲ ಪದಗಳು ಒಂಬತ್ತರಿಂದ ಭಾಗ ಆಗೋದ್ರಿಂದ ನಾನು ಇಡೀ ಸಮೀಕರಣವನ್ನು ಒಂಬತ್ತರಿಂದ ಭಾಗಿಸ್ದೆ ಅಂತ ಹೇಳಿದ್ರೆ ನೀವು ನೋಡಿರ್ಬಹುದು ಒಂಬತ್ತು ಸೊನ್ನೆಗೆ ಸೊನ್ನೆ ಒಂಬತ್ತು ಒಂಬತ್ತು ಕ್ಯಾನ್ಸಲ್ ಆಗಿ ಎಕ್ಸ್ಕ್ವಯರ್ ಬರ್ತಿದೆ ಒಂಬತ್ನಾಲ್ಕಲಿ ಮೂವತ್ತಾರು ಇನ್ನು ನಾನ್ನೂರ ಐದರಿಂದ ಒಂಬತ್ತರಿಂದ ಭಾಗಿಸಿದ್ರೆ ನಲವತ್ತ ಐದು ನಮಗೆ ಈ ಸಮೀಕರಣವೇ ದೊರಕ್ತಾ ಇದೆ ನಮಗೆ ಈ ಸಮೀಕರಣವೇ ದೊರಕ್ತಾ ದೊರಕ್ತಾಯಿದೆ ಎಕ್ಸ್ಕ್ವಯರ್ ಪ್ಲಸ್ ನಾಲ್ಕು ಎಕ್ಸ್ ಮೈನಸ್ ನಲವತ್ತೈದು ನಾವು ಈ ರೀತಿಯಾಗಿ ಒಂಬತ್ತರಿಂದ ಗುಣಿಸಿ ನಂತರ ಸಹ ಸರಳ ರೂಪಕ್ಕೆ ತರಬೋದಾಗಿರತ್ತೆ ಆದರೆ ಈ ಹಂತದಲ್ಲೇ ಸರಳ ರೂಪಕ್ಕೆ ತೆಗೆದುಕೊಂಡ್ವಿ ಅಂತ ಹೇಳಿದ್ರೆ ನಮಗೆ ಹಂತಗಳು ಸುಲಭ ಆಗತ್ತೆ ನಾವು ಈ ರೀತಿಯಾಗಿ ವರ್ಗ ಸಮೀಕರಣವನ್ನು ಬಳಸಿ ಆ ಒಂದು ಬಾಕ್ಸ್ನ ಆಯಾಮಗಳನ್ನು ಕಂಡುಹಿಡಿದ್ವಿ ಅದರ ಉದ್ದ ಎಷ್ಟಿದೆ ಅಗ್ಲ ಎಷ್ಟಿದೆ ಮತ್ತು ಎತ್ತರ ಎಷ್ಟು ಅಂಥೇಳಿ ಕಂಡು